ಹಾಂ ಸರ್, ಈಗ ಕುರ್ತೀಸ್ ನ್ಯೂ ಡಿಸೈನ್ಸ್ ಬಂದಿದೆ ಅಲ್ವಾ, ಎಲ್ಲ ಎಷ್ಟಿನಿಂದ ಸ್ಟಾರ್ಟ್ ಆಗ್ತಾ ಇದ್ದೀರಿ ಸರ್? ಹೋದ ಸಲ ನಿಮ್ಮ ವಿಡಿಯೋನಲ್ಲಿ ತೋರಿಸುವಾಗ ಟೈಮ್ ನಮ್ಮ ಹತ್ರ 55 ಏನೋ ಸ್ಟಾರ್ಟಿಂಗ್ ಇದ್ದು, ಈ ಸಲ ನಾವು 40 rupees ಸ್ಟಾರ್ಟಿಂಗ್ ಮಾಡಿಸಿದ್ದೀವಿ. ಸೊ ಈಗ ಸ್ವಲ್ಪ ಕಸ್ಟಮರ್ ಮನೆಯಲ್ಲಿ ಕುಳಿತು ತರಿಸ್ಬೇಕಂದ್ರೆ ಯಾವ ರೀತಿ ಅವ್ರು ತರಿಸ್ಬೋದು? ಅದೇ ನಮ್ದು ವಾಟ್ಸ್ಆಪ್ ನಂಬರ್ ಇದೆ ಅಲ್ಲ, ವಾಟ್ಸ್ಆಪ್ ನಂಬರ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದು ನಂಬರ್ ಇದೆ, ಫೋನ್ ಮಾಡಿ, ನಾನು ಕನ್ನಡದಲ್ಲಿ ಅವ್ರಿಗೆ ಮಾಹಿತಿ ಕೊಡ್ತೀನಿ. ಅಕಸ್ಮಾತ್ ಯಾರನ್ನು ನಮ್ಮ ಹುಡುಗರು ಫೋನ್ ರಿಸೀವ್ ಮಾಡಿದ್ರು ಅವ್ರಿಗೆ ಹೇಳಿ ಅವ್ರಿಗೆ ಕೊಡಿ, ಗೋಪಾಲ್ ಅವ್ರು ಕೊಡಿ ಅಂದ್ರೆ ನಾನು ಮಾತಾಡ್ತೀನಿ. ನನ್ನ ಗ್ಯಾರಂಟಿ ಅವಾಗ ನಿಮ್ಗೆ ಎಷ್ಟು ಸಬ್ಸ್ಕ್ರೈಬ್ ಇದೆ ಅದ್ರಿಗೂ ನಾನು ಹೇಳ್ತೀನಿ, ನಿಮ್ಗೆ 1 rupee ಮೋಸ ಆಗಲ್ಲ. ಯಾವ ಊರ್ಲಿಂದ ಬಂದಿದ್ದೀರಾ? ಕೆಂಬಳಿಗೆ. ಯಾವ ಡಿಸ್ಟ್ರಿಕ್ಟ್ನಲ್ಲಿ ಇದೆ ಅದು? ಸೊ ನೀವು ನಮ್ಮ ವಿಡಿಯೋ ನೋಡಿನೇ ಬಂದಿದ್ದೀರಾ? ಎಲ್ಲ ಹೇಗೆ ಅನಿಸ್ತು ನಿಮಗೆ? ನಾವು ಹೇಳಿದ ರೀತಿನೇ ನೀವು ತೋರಿಸಿ ಅಡ್ವರ್ಟೈಸ್ ಮಾಡಿದ್ರೆ ಬಟ್ಟೆ ಚಲೋ ಅಲ್ಲ ಅಂತೇಳಿ ಕರ್ಕೊಂಡು ಬಂದಿಲ್ಲ. ಇದು ಫಸ್ಟ್ ಟೈಮ್ ಬಂದಿರಿ? ಫಸ್ಟ್ ಟೈಮ್. ಎಲ್ಲ ಚಲೋ ಅನಿಸ್ತಲ್ರಿ? ಚಲೋ ಅಂತ ಬಟ್ಟೆ ಒಳ್ಳೇದ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿಟ್. ಇವತ್ತು ನಾವು ಬಂದಿದ್ದೇವೆ ಧನಲಕ್ಷ್ಮಿ ಇಂಟರ್ನ್ಯಾಷನಲ್ಸ್ಗೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ವಿಡಿಯೋ ಕೆಳಗೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಗಂಟೆಯನ್ನು ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳು ನಿಮ್ಮಲ್ಲಿ ಉಚಿತವಾಗಿ ಬಂದು ತಲುಪುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ. ಸೊ ಫ್ರೆಂಡ್ಸ್, ಈಗ ಇದ್ದಾರೆ ನಮ್ಮ ಜೊತೆಯಲ್ಲಿ ಓನರ್ನೇ ಇದ್ದಾರೆ ನಮ್ಮ ಕನ್ನಡಿಗರೇ ಗೋಪಾಲ್ ಸರ್ ಅಂತ ಹೇಳಿ. ಸೊ ಸರ್, ವೆಲ್ಕಮ್ ಟು ಟೆಕ್ನೋಮಿಡ್. ಥ್ಯಾಂಕ್ ಯು. ಸೊ ಇವತ್ತು ನೀವು ಮತ್ತೆ ಏನು ಹೊಸದಾಗಿ ತೋರಿಸ್ತಿದ್ದೀರಾ? ನಾವು ನಿಮಗೆ ಕುರ್ತೀಸ್ ತೋರಿಸ್ಬಿಡೋಣ, ಯಾಕಂದರೆ ಎಲ್ಲ ವೆರೈಟಿದು ಒಂದೊಂದು ವಿಡಿಯೋ ಮಾಡಿ ತೋರಿಸೋಣ, ಕಸ್ಟಮರ್ಗೆ ಎಲ್ಲ ಕಲೆಕ್ಷನ್ ಜಾಸ್ತಿ ತೋರ್ಸೋಕ್ಕಾಗತ್ತೆ. ಹಾಂ ರೀ, ಓಕೆ. ಸೊ ಈಗ ಕುರ್ತೀಸ್ನಲ್ಲಿ ಸ್ಟಾರ್ಟಿಂಗ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ? 40-45 ಸ್ಟಾರ್ಟಿಂಗ್ ಇದೆ, ಅಪ್ ಟು 2800-2900 ವರೆಗೆ ವೆರೈಟಿ ಇದೆ ನಮ್ದು. ಹಾಂ ರೀ, ಈಗ ಹಬ್ಬ ಕೂಡ ಬರ್ತಾ ಇದೆ, ಅದಕ್ಕಾಗಿ ಈಗ ಹೊಸ ಡಿಸೈನ್ಸ್ ಎಲ್ಲ ಡಿಫ್ರೆಂಟ್ ಡಿಸೈನ್ ಇದೆ. ಈಗ ವಿಡಿಯೋನಲ್ಲಿ ತೋರಿಸೋಕ್ಕಿಂತ ಎಕ್ಸ್ಟ್ರಾ ವೆರೈಟಿ ಇದೆ ನಮ್ಮ ಹತ್ರ. ಹಾಂ ರೀ, ಓಕೆ. ಬರೀ ಅದ್ರಲ್ಲಿ ಅಂದ್ರೆ ಬರೀ ಕಸ್ಟಮರ್ಗೆ ಸೆಲೆಕ್ಷನ್ಗೋಸ್ಕರ ನಮ್ಮ ಹತ್ರ ಬರೋ ಥರ ತೋರಿಸಿದ್ದೀವಿ ಅಷ್ಟೇ. ಹೌದು, ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ನೀವು ಎಲ್ಲ ಡೀಟೇಲ್ ಆಗಿ ಅವ್ರಿಗೆ ಕಳಿಸ್ಕೊಡ್ಬಿಡ್ತೀರಾ. ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ, ಎರಡು ನಂಬರ್ ಇದೆ, ಯಾವುದೇ ಒಂದು ನಂಬರ್ಗೆ ನೀವು ವಾಟ್ಸಪ್ ಮಾಡಿ, ನಾವು ಡಿಸೈನ್ ಟೋಟಲು ಕಳಿಸ್ತೀವಿ. ನೀವು ಸೆಲೆಕ್ಷನ್ ಮಾಡಿ ತಿರ್ಗಾ ಕಳಿಸಿದ್ರೆ ನಿಮಗೆ ನಾವು ನಿಮ್ಮ ಮನೆಗೆ ನಿಮ್ಮ ಊರ ಹತ್ರ ನಿಯರೆಸ್ಟು ಕೊರಿಯರ್ ಹತ್ರನೂ ಕಳಿಸ್ಬೋದು, ಟ್ರಾನ್ಸ್ಪೋರ್ಟ್ ಬೈನು ಕಳಿಸ್ಬೋದು. ಓಕೆ ಸರ್, ಈಗ ಕುರ್ತೀಸನ್ ನೀವು ನಮ್ಗೆ ತೋರಿಸ್ತಾ ಅದ್ರ ಬಗ್ಗೆನೂ ಕೂಡ ಹೇಳ್ತೀರಲ್ಲ? ಹೌದು ಸರ್, ಎಲ್ಲ ವೆರೈಟಿ ತೋರಿಸೋಣ ಬನ್ನಿ. 40 rupees ಹಿಡಿದು 3,000-2,500 ತನಕ ನಮ್ಮದು ಪ್ರೊಡಕ್ಷನ್ ಇದೆ. ಹಾಂ ಸರ್, ಓಕೆ ಓಕೆ. ಈಗ ತೋರಿಸೋಣ. ಹಾಂ ರೀ, ನೋಡಿ 40 rupees ಸ್ಟಾರ್ಟಿಂಗ್ ರೇಂಜ್ ಇದು. 40 rupees ಎಲ್ಲರಿಗೂ ರೇಟ್ ಹೇಳಲ್ಲ, ಕಾರಣ ಅಂದ್ರೆ ಯಾಕೆಂದ್ರೆ ಬಿಸ್ನೆಸ್ ಮಾಡೋರು ತಗೊಂಡು ಹೋಗ್ತಾರೆ ನಮ್ಮ ಹತ್ರ ಎಲ್ಲ. YouTube 9 ಅಂದ್ರೆ ಎಲ್ಲರೂ ನೋಡ್ತಾರೆ, ಅದಕ್ಕೆ ಅದು ಓಪನ್ ರೇಟ್ ಆಗ್ಬಿಡುತ್ತೆ, ಅವಾಗ ಬಿಸ್ನೆಸ್ ಮಾಡೋರಿಗೆ ತೊಂದರೆ ಆಗುತ್ತೆ. ಇದು ಮೆಟೀರಿಯಲ್ ಯಾವ್ದಿದೆ? ಕಾಟನ್ ಬರುತ್ತೆ, ಕಾಟನ್ ಮೆಟೀರಿಯಲ್, ಪ್ರಿಂಟ್ ಬರುತ್ತೆ ಮೇಲೆ. ಓಕೆ, ಆತರ ಸ್ಯಾಂಪಲ್ಸ್ ಇದರಲ್ಲಿ ಎಲ್ಲರಿಗೂ ನಾಲ್ಕು ಕಲರ್ ಬರುತ್ತೆ, 6 ಕಲರ್ ಬರುತ್ತೆ, 8 ಕಲರ್ ಬರುತ್ತೆ, ಎಲ್ಲಾ ರೀತಿ ಬೇರೆ ಬೇರೆ ಇರುತ್ತೆ. ಅಂದ್ರೆ ಡಿಸೈನ್ ಚೇಂಜ್ ಆಗ್ತಾ ಇರುತ್ತೆ, ರೇಂಜ್ ಅದೇ ಇರುತ್ತೆ, ಫ್ಯಾಬ್ರಿಕ್ಸ್ ಅದೇ ಇರುತ್ತೆ, ಡಿಸೈನ್ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಮತ್ತೆ ಒಂದು ಸೆಟ್ ನಲ್ಲಿ ಎಷ್ಟು ಇರ್ತಾವ್ ರೀ? ಸೆಟ್ ವೈಸ್ ತಗೊಳ್ಬೇಕಲ್ವ? ತಗೊಬೇಕು ಕಸ್ಟಮರ್. 4 pieces ಇರುತ್ತೆ, 8 pieces ಇರುತ್ತೆ, 12 pieces ಇರುತ್ತೆ, ಆ ತರ ಇರುತ್ತೆ ಇದರಲ್ಲಿ. ಓಕೆ, ಡಿಸೈನ್ ಬಂದ್ರಲ್ಲಿ ಇವಾಗ 45 rupees ರೇಂಜ್ ಇದ್ರೆ ಅದರಲ್ಲಿ ರೇಂಜ್ ಬೇಜಾನ್ ಬರುತ್ತೆ, ರೇಂಜ್ ಬೇಜಾನ್ ಇದೆ, ಕ್ವಾಲಿಟಿ ಬೇಜಾನ್ ಇದೆ, ಡಿಸೈನ್ ಬೇಜಾನ್ ಇದೆ. ಇದರಲ್ಲಿ ಕಮ್ಮಿ 100 ಡಿಸೈನ್ ಇದೆ ನಮ್ಮ ಹತ್ರ. ಓಕೆ, ಒಂದೊಂದು ವೆರೈಟಿ ರೇಂಜಿಗೆ. ಓಕೆ, ಮತ್ತೆ ಇದು ಸ್ಲೀವ್ಸ್ ಇದ್ರ ಒಳಗಡೆ ಇರುತ್ತೆ ಅಂದ್ರೆ? ಹೌದು, ಸ್ಲೀವ್ ಇದೆ, ಸ್ಲೀವ್ ಇದೆ, ಜೊತೆಗೆ ಬರುತ್ತೆ. ಕೆಲವರು ಬೇಡ ಅಂತಾರೆ, ಅದಕ್ಕೆ ಕಟಿಂಗ್ ಮಾಡಿ ಅದು ಜೊತೆಗೆ ಮಾಡಿರ್ತೀವಿ, ಹೊಲಿಬಹುದು. ಓಕೆ, ಸೊ ಈಗ ಸ್ವಲ್ಪ ಕಸ್ಟಮರ್ ಮನೆಯಲ್ಲಿ ಕುಳಿತು ತರಿಸ್ಬೇಕಂದ್ರೆ ಯಾವ ರೀತಿ ಅವ್ರು ತರಿಸ್ಬಹುದು? ಅದೇ ನಮ್ದು ವಾಟ್ಸ್ಆಪ್ ನಂಬರ್ ಇದೆ ಅಲ್ಲ, ವಾಟ್ಸ್ಆಪ್ ನಂಬರ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದು ನಂಬರ್ ಇದೆ, ಫೋನ್ ಮಾಡಿ, ನಾನು ಕನ್ನಡದಲ್ಲಿ ಅವ್ರಿಗೆ ಮಾಹಿತಿ ಕೊಡ್ತೀನಿ. ಓಕೆ, ಅಕಸ್ಮಾತ್ ಯಾರನ್ನು ನಮ್ಮ ಹುಡುಗರು ಫೋನ್ ರಿಸೀವ್ ಮಾಡಿದ್ರು ಅವ್ರಿಗೆ ಹೇಳಿ ಅವ್ರಿಗೆ ಕೊಡಿ, ಗೋಪಾಲ್ ಅವ್ರು ಕೊಡಿ ಅಂದ್ರೆ ನಾನು ಮಾತಾಡ್ತೀನಿ. ಓಕೆ, ವಾಟ್ಸ್ಆಪ್ ಅಲ್ಲಿ ಅವ್ರಿಗೆ ಡಿಸೈನ್ ಕಳಿಸ್ತೀವಿ, ಡಿಸೈನ್ ಅವ್ರು ನೋಡಿ ಸೆಲೆಕ್ಷನ್ ಮಾಡಿ ಹೇಳ್ಬೋದು, ಆರ್ಡರ್ ಕೊಡ್ಬೋದು, ಆರ್ಡರ್ ಪ್ರಕಾರ ನಾವು ಅವ್ರಿಗೆ ಮಾಲ್ ಕಳಿಸ್ಬೋದು. ಅವ್ರು ಮೊದಲು ನಿಮ್ಮ ಅಕೌಂಟ್ ನಲ್ಲಿ ಹಣ ಹಾಕೋದಿರುತ್ತಲ್ಲ? ಹೌದು, ನಮ್ದು ಧನಲಕ್ಷ್ಮಿ ಇಂಟರ್ನ್ಯಾಷನಲ್ ಹೆಸರು ಮೇಲೆ ಅಕೌಂಟ್ ಇದೆ. ಹೌದು, ICICI ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ, ಯಾವುದು ಫ್ರಾಡ್ ಅಕೌಂಟ್ ಇಲ್ಲ, ಕಂಪನಿ ಅಕೌಂಟ್ ಇದೆ. ಜನಗಳಿಗೆ ಭಯ ಇರುತ್ತೆ ಅಕೌಂಟ್ ಅಲ್ಲಿ ದುಡ್ಡು ಹಾಕಿದ್ರೆ ಕಳಿಸ್ತಾರೆ ಇಲ್ಲ, ಅದಕ್ಕೆ ಪ್ರಶ್ನೆ ಅವರು ಎಷ್ಟೋ ಜನ ಕೇಳಿದ್ದಾರೆ ನನಗೆ. ಆದ್ರೆ 1 rupee ಅವ್ರಿಗೆ ಮೋಸ ಆಗಲ್ಲ. ನನ್ನ ಅಂಗಡಿನಲ್ಲಿ
ಲೆಕ್ಕ ಹಾಕಿದ್ರೆ ಕಮ್ಮಿ 2 ಕೋಟಿ 3 ಕೋಟಿ ಬಂಡವಾಳ ಇದೆ. ನಾನು 10,000 15,000 ತಿನ್ಬಿಟ್ಟು ಯಾವ್ದು ಮೋಸ ಮಾಡಕ್ ಆಗಲ್ಲ, ಇಲ್ಲ ನಾನ್ ಬದುಕಾಗ ಆಗಲ್ಲ. ಅದು ನನ್ ಗ್ಯಾರಂಟಿ. ಅವಾಗ ನಿಮ್ಗೆ ಎಷ್ಟು ಸಬ್ಸ್ಕ್ರೈಬ್ ಇದೆ ಅದ್ರಿಗೂ ನಾನು ಹೇಳ್ತೀನಿ, ನಿಮ್ಗೆ 1 ರೂಪಾಯಿ ಮೋಸ ಆಗಲ್ಲ. ಮತ್ತೆ ಈ ಅಂಗಡಿ ಇಷ್ಟು ದೊಡ್ಡ ಅಂಗಡಿ ನಿಮ್ದಿದೆ, ಸ್ವಲ್ಪ ಜನ ದೊಡ್ಡ ಅಂಗಡಿ ನೋಡಿ ಹಣನು ಕೂಡ ಜಾಸ್ತಿ ರೇಟ್ ಇರುತ್ತೆ ಇವರಲ್ಲಿ ಅಂತ ಹೇಳಿ ತಿಳ್ಕೊಳ್ತಾರೆ. ಸೊ ಅಂತವ್ರಿಗೆ ನೀವು ಏನ್ ಹೇಳ್ಬೇಕಂತಿದ್ದೀರಾ? ಅದು ಅವ್ರ ಮೈಂಡ್ ಇದೆ. ಆದರೆ ಅವ್ರಿಗೆ ಮೈಂಡಲ್ಲಿ ಈ ಮಾತು ಸೆಟ್ ಮಾಡಬೇಕು ಅಂದರೆ ದೊಡ್ಡ ಅಂಗಡಿಯವರು ಇನ್ನೂ ಎಕ್ಸ್ಟ್ರಾ ವೆರೈಟಿ ಮಾಡಿರ್ತಾರೆ, ಎಕ್ಸ್ಟ್ರಾ ಕೆಲಸ ಇರುತ್ತೆ ಅವ್ರದ್ದು. ಚಿಕ್ಕ ಚಿಕ್ಕ ಅಂಗಡಿಯವರು ಅಂದರೆ ನಮ್ಮಂಥವ್ರ ಹತ್ರ ತೊಗೊಂಡೋಗಿ ಅವ್ರು ಮಾಡ್ತಾರೆ. ಇವಾಗ ಸೂರತ್ತಲ್ಲಿ ನೀವು ಮೇನ್ ರೋಡಲ್ಲಿ ಇಲ್ಲ ಆ ಕಡೆ ಈ ಕಡೆ ನೋಡಿದ್ರೆ ಚಿಕ್ಕ ಅಂಗಡಿಯವ್ರು ಏನು ಮಾಡ್ತಾರೆ, ನಮ್ಮಂಥವ್ರ ಹತ್ರ ತೊಗೊಂಡೋಗಿ ಅವ್ರು ಮಾಡ್ತಾ ಇದ್ದಾರೆ. ಹೌದು, ಮ್ಯಾನುಫ್ಯಾಕ್ಚರರ್ ಅವ್ರು ಇಲ್ಲ. ಮತ್ತು ನಾವು ಮ್ಯಾನುಫ್ಯಾಕ್ಚರರ್ ಆಗಿಯೇ ಜಾಸ್ತಿ ಹೆಂಗೆ ಹಾಕ್ತೀವಿ, ಅದು ಯಾವತ್ತೂ ಇಲ್ಲ. ನಮ್ಗೆ ಕ್ವಾಂಟಿಟಿ ಸೇಲ್ ಮಾಡ್ತಾ ಇದೀವಿ, ಇನ್ನ ಕಡಿಮೆ ರೇಟ್ಗೆ ಮಾಡೋಕೆ ಯೋಚನೆ ಮಾಡ್ತೀವಿ. 5% ಲಾಭ ತಗೊಳ್ಳೋ ಬದಲು ನಾವು 3% ಅಲ್ಲಿ ಯೋಚನೆ ಮಾಡ್ತೀವಿ. 3% ಅಂದ್ರೆ ಪೀಸ್ ಮೇಲೆ ಲಾಭ ತಗೊಂತೀವಿ, 5 ರೂಪಾಯಿ ಇದ್ರೂ ನಾವು ಕಸ್ಟಮರ್ಗೆ ಸೇಲ್ ಮಾಡ್ತೀವಿ. ನಿಮ್ ಮೇನ್ ಇಂಟೆನ್ಷನ್ ಇರೋದು ಒಂದು ಮನೆಯಲ್ಲಿ ಕುಳಿತು ಕೂಡ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಅಂತ ಹೇಳಿ ನೀವು ಹೇಳ್ತೀರಾ. ಹಾಗೆ ತುಂಬಾ ಜನರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈಗ ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ಬೇಕಂದ್ರೆ ಅವ್ರ ರೈಲ್ವೆ ಸ್ಟೇಷನ್ ಇಂದ ಯಾವ ರೀತಿ ಇಲ್ಲಿ ತನಕ ಬರ್ಬೋದು ನೋಡಿ? ಅವ್ರ ರೈಲ್ವೆ ಸ್ಟೇಷನ್ಗೆ ಬಂದ್ರೆ ನನಗೆ ಫೋನ್ ಮಾಡಿದ್ರೆ ನಾನು ಇಲ್ಲಿಂದ ಹುಡುಗನ ಕಳಿಸ್ಬಿಡ್ತೀನಿ, ನಾನು ಹೋಗ್ತೀನಿ, ಇಲ್ಲ ಆಟೋ ಕಳಿಸ್ತೀನಿ, ಯಾವುದೇ ಒಂದು ವ್ಯವಸ್ಥೆ ಮಾಡಿ ಅವ್ರನ್ನ ಇಲ್ಲಿ ಕರ್ಕೊಂಡ್ಬರೋದು ನನ್ನ ಜವಾಬ್ದಾರಿ. ಅವ್ರು ಯಾವುದು ಭಯ ಇಲ್ದಿರೋದು ಅಲ್ಲಿಂದ ಟ್ರೈನಲ್ಲಿ ಕೂತ್ಕೊಳ್ಳಿ, ಸೂರತ್ ಬನ್ನಿ, ನಾನು ಆಟೋ ಇಲ್ಲಿ ಜವಾಬ್ದಾರಿ ಇರೋದು ನಂದು. ಓಕೆ, ಅದು ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ. ಇಲ್ಲಿ ಸ್ವಲ್ಪ ಜನ ಬ್ರೋಕರ್ ಅವ್ರಿಗೆ ಹಿಡಿದು ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡ್ತಾರೆ, ಅಂಥ ಕಸ್ಟಮರ್ಸ್ಗಳಿಗೆ ನೀವು ಏನು ಎಚ್ಚರಿಕೆ ಕೊಡ್ಬೇಕಂತಿದ್ದೀರಾ? ಆ ಬ್ರೋಕರ್ ರೋಡಲ್ಲಿ ಓಡಾಡೋದು ಅವ್ರಿಗೆ ಯಾವುದು ಅಂಗಡಿಗಳು ಇರೋದಿಲ್ಲ. ರೈಲ್ವೆ ಸ್ಟೇಷನ್ ಹತ್ರ ಆಟೋ ಅವ್ರು ನಿಂತ್ಕೊಂಡಿರ್ತಾರೆ, ಅವ್ರಿಗೂ ಯಾವುದು ಅಂಗಡಿ ಅವ್ರು ಇರೋದಿಲ್ಲ. ಅವ್ರು ಸುಮ್ಮನೆ ಸುಮ್ಮನೆ ಅವ್ರನ್ನ ಹೇಳ್ತಾರೆ ಕಸ್ಟಮರ್ನ, ಯಾಕೆಂದ್ರೆ ಹೊಸೊಬ್ರು ಬರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ ವಿಷಯ. ಅವರು ರೈಲ್ವೆ ಸ್ಟೇಷನ್ ಹತ್ರ ನಮ್ದು ಫ್ಯಾಕ್ಟ್ರಿ ಇದೆ, ಮೀಲ್ ಇದೆ, ಹೌಸ್ ಇದೆ, ಅದೆಲ್ಲ ಸುಮ್ಮನೆ ಸುಮ್ಮನೆ ಹೇಳ್ತಾರೆ. ಅವ್ರಿಗೆ ಯಾವುದು ಏನು ಇರೋದಿಲ್ಲ. ಅವ್ರಿಗೆ ಕಮಿಷನ್ ಬೇಕಾಗಿರೋದು, ಆ ಕಮಿಷನ್ಗೋಸ್ಕರ ನಿಮ್ಮನ್ನ ಆ ಕಡೆ ಈ ಕಡೆ ಕರ್ಕೊಂಡು ಹೋಗೋದು, ಕಲಿಸೋದು, ಯಾವ ಮಾಡಿಸೋದು. ಯಾಕಂದ್ರೆ ಅವ್ರದ್ದು ಕಮಿಷನ್ ಇರುತ್ತೆ 10% 15%. ಇವಾಗ ಅಲ್ಲಿಂದ ಇಲ್ಲಿವರೆಗೆ ಬಂದು ಆ 15% 10% ಉಳಿಸ್ಬೇಕು ಅಂದ್ರೆ ಯಾವ್ದು ಯಾರ ಹತ್ರ ಸಂಪರ್ಕ ಇದೆ, ನನ್ನ ಹತ್ರ ಅಂತಲ್ಲ ಯಾವುದೇ ಅಂಗಡಿ ಅವ್ರ ಹತ್ರ ಇರಲಿ, ಅವ್ರಿಗೆ ಡೈರೆಕ್ಟ್ ನೀವು ಸಂಪರ್ಕ ಮಾಡಿ. ಅದು ಸ್ವಲ್ಪ ಜನ ಮೋಸ ಹೋಗ್ಬಿಡ್ತಾರೆ ಅಂತ ಬ್ರೋಕರ್ ಜೊತೆಯಲ್ಲಿ ಹೋಗಿ ಸಾಕಷ್ಟು ತಮ್ಮ ಹಣವನ್ನು ಕಳ್ಕೊಂಡ್ಬಿಡ್ತಾರೆ. ಸೊ ಅಂಥವ್ರು ಡೈರೆಕ್ಟಾಗಿ ನಿಮ್ಮ ಕಡೆನೇ ಕಾಲ್ ಮಾಡಿದರೆ ನೀವು ಡೈರೆಕ್ಟ್ ಅವ್ರಿಗೆ ಇಲ್ಲಿಗೆ ಕರ್ಕೊಂಡ್ಬಂದ್ಬಿಡ್ತೀರಾ? ಹೌದು. ಸೊ ಅವರು ಬೈ ಹ್ಯಾಂಡ್ ಕೂಡ ತೊಗೊಂಡು ಹೋಗ್ಬೋದಲ್ರಿ? 100% ಹೆಂಗೆ ಬೇಕಾ ಕಸ್ಟಮರ್ ಸೌಲ್ಯತವಾಗಿ ಹೆಂಗಿದೆ ಅವ್ರಿಗೆ ಯಾವ ಥರ ಅನುಕೂಲ ಇದೆ ಆ ಥರ ತೊಗೊಂಡು ಹೋಗ್ಬೋದು. ಮತ್ತು ಸ್ವಲ್ಪ ಜನ ಇರ್ತಾರೆ, ನಾವು ಮನೆಯಲ್ಲಿ ಆರ್ಡರ್ ಮಾಡಿದರೆ ಮಾಲ್ ಕಳಿಸೋಂಗಿಲ್ಲ, ಎಷ್ಟು ದಿನದಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಜನರಿಗೆ ಸೂರತ್ ಬೇರೆಯವ್ರ ಕಡೆಯಿಂದ ಮೋಸ ಆಗಿದೆ. ಸೊ ಅಂಥವ್ರಿಗೆ ನೀವು ಏನು ಹೇಳ್ಬೇಕಂತಿದ್ದೀರಾ? ಅವರು ಅವ್ರ ಥರ ಜನಗಳು ಇರ್ತಾರಲ್ಲ, ಅವ್ರ ಹತ್ರ ಸಂಪರ್ಕನೂ ಮಾಡಬಾರ್ದು, ವಿಶ್ವಾಸನೂ ಮಾಡಬಾರ್ದು. ಅವ್ರದ್ದು ಕ್ವಾಲಿಟಿ ನೋಡಿ ವಿಶ್ವಾಸ ಮಾಡಿ ಅವರು ರೇಟ್ ಹೇಳೋದ್ರಲ್ಲೇ ಗೊತ್ತಾಗ್ಬಿಡ್ಬೇಕು ನಿಮಗೆ. ಅವ್ರು ಏನು ಮಾಡ್ತಾರೆ, 500 ರೂಪಾಯಿ ಬಟ್ಟೆ ಇದ್ರೆ 200 ರೂಪಾಯಿ ಅಂತಾರೆ, 200 ರೂಪಾಯಿ ಬಟ್ಟೆ ಇದ್ರೆ 100 ರೂಪಾಯಿ ಅಂತಾರೆ, 1,000 ರೂಪಾಯಿ ಬಟ್ಟೆ ಇದ್ರೆ 500 ರೂಪಾಯಿ ಅಂತಾರೆ. ಅದ್ರ ಬಗ್ಗೆ ನೀವು ತಿಳ್ಕೊಬೇಕು, ಕಸ್ಟಮರ್ ತಿಳ್ಕೊಬೇಕು. ಅವ್ರ ಫ್ಯಾಬ್ರಿಕ್ಸ್ ಎಷ್ಟು ಕಾಸ್ಟ್ಲಿ ಇದ್ರೆ ಯಾಕೆ ಅಷ್ಟು ಕಡಿಮೆ ಕೊಡ್ತಾ ಇದ್ದಾರೆ, ಅದಕ್ಕೆ ಫ್ರಾಡ್ ಆಗುತ್ತೆ. ಹೌದು, ಅದಕ್ಕೆ ಒಂದು ಕಾರಣ ಕಸ್ಟಮರು ಇರ್ತಾರೆ, ಅವ್ರಿಗೆ ಏನಿದೆ 500 ರೂಪಾಯಿ ಬಟ್ಟೆ 200 ರೂಪಾಯಿ ಬೇಕು ಅಂತಾರೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಬ್ರೋಕರ್ಸ್ ಅರ್ಧ ಪೂರ್ತ ರೇಟ್ಗೆ ತೋರಿಸ್ಬಿಡ್ತಾರೆ, ಅವ್ರು ಆರ್ಡರ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ, ಆಮೇಲೆ ಮಾಲ್ ಚೇಂಜ್ ಮಾಡಿ ಕಳಿಸ್ಬಿಡ್ತಾರೆ. ಅದಕ್ಕೆ ಯಾವತ್ತು ಎಂತ ಅವ್ರನ್ನ ನಂಬಬೇಡಿ. ಓಕೆ, ಸೊ ಈಗ ಎಷ್ಟು ದಿನದಲ್ಲಿ ಕಸ್ಟಮರ್ಗೆ ಮಾಲ್ ತಲುಪಿಬಿಡುತ್ತೀರಿ? 4 to 5 days. 4 to 5 days. VRL ಇಂದಾನೇ ನೀವು ಕಳಿಸ್ತೀರಿ? VRL ಇದೆ, SRS ನವ್ತಾ ಇದೆ, ಬೇಜಾನ್ ಟ್ರಾನ್ಸ್ಪೋರ್ಟ್ದು ಯಾವುದು ಪ್ರಾಬ್ಲಮ್ ಬರಲ್ಲ. ಓಕೆ, ಸೊ ಇಲ್ಲಿಂದ ತುಂಬ ಜನರು ಸ್ಟಾರ್ಟ್ ಮಾಡಿದ್ದಾರೆ ಬಿಸ್ನೆಸ್ಸನ್ನು ಆಲ್ರೆಡಿ, ಅದೇ ರೀತಿ ಇನ್ನೂ ಹೆಚ್ಚು ಜನರು ಸ್ಟಾರ್ಟ್ ಮಾಡಲಿ ಅಂಥೇಳಿ ನಾವು ಕೂಡ ಭಾವಿಸ್ತೇವೆ. ಸೊ ಇದು ಯಾವ ರೀತಿ ಡ್ರೆಸ್ ಆಗಿದೆ ಈಗ ನೋಡಿ? ಪ್ಯಾಂಟಲ್ಲಿ ವೆರೈಟಿ ನಮ್ಮ ಹತ್ರ 350 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೆಲಬ್ರಿಯೋನ್ ಇದೆ, ರಿಯೋನ್ ಇದೆ, ಫ್ಯಾಬ್ರಿಕ್ಸ್ ಇದೆ, 100% ಕಾಟನ್ ಇದೆ, ಬೇಜಾನ್ ವೆರೈಟಿ ಇದರಲ್ಲಿ ಬರುತ್ತೆ. ವಿತ್ ಪ್ಯಾಂಟ್, ಪ್ಲಾಜೋ, ಟಾಪ್ ಎಲ್ಲ ಸ್ಟಾರ್ಟಿಂಗ್ ಇರುತ್ತೆ. 350 ರೂಪಾಯಿ ಸ್ಟಾರ್ಟಿಂಗ್ ಇದೆ. ಪೂರ್ತಿ ಸೆಟ್ಟೇ ಬರುತ್ತೆ ಅಲ್ಲಿ? ಅಪ್ ಟು 2500 ತನಕ ಪ್ಲಾಜೋ ಸೆಟ್, ಗ್ರಾರ ಸೆಟ್, ಸರಾರ ಆ ಥರ ವೆರೈಟೀಸ್ ಅವೈಲಬಲ್ ಇದೆ. ಅಂದ್ರೆ ಟಾಪ್ ಫ್ಯಾನ್ಸಿ ಐಟಮ್, ಬಾಟಿಕ್ ಕಲೆಕ್ಷನ್ ಇದೆ ಇದು. ಹಾಂ ರೀ, ಇದು ಎಷ್ಟಕ್ಕೆ ಸೇಲ್ ಮಾಡ್ಬೋದ್ರಿ?
50% 40% ಆರಾಮಾಗಿ ಇಕ್ಕೊಂಡು ಮಾಡಬಹುದು. ರಿಟೇಲ್ ನಲ್ಲಿ 350 ರೂಪಾಯಿ ಇದ್ರೆ 150 ರೂಪಾಯಿ ಎಕ್ಸ್ಟ್ರಾ ಆರಾಮಾಗಿ ತಗೊಂಬಹುದು. ಆರಾಮಾಗಿ ತಗೊಂಡು ಅದಕ್ಕೆ ಜಾಸ್ತಿ ಕೂಡ ಸೇಲ್ ಆಗ್ತವೆ. ಹೌದು, ಇದೆಲ್ಲ ನಾನ್ ಕ್ಯಾಟಲಾಗ್ ಐಟಮ್ ತೋರಿಸಿದ್ದು. ಕ್ಯಾಟಲಾಗ್ ಐಟಮ್ ಬೇಜಾನ್ ಇರುತ್ತೆ ನಮ್ಮ ಹತ್ರ. ಅಂದ್ರೆ ಕ್ಯಾಟಲಾಗ್ ನಲ್ಲಿ ಏನಿದೆ ಗೊತ್ತಾ, ಸೆಟ್ ಟು ಸೆಟ್ ತಗೊಂಬೇಕು. ಒಂದೇ ತರ ಡಿಸೈನ್ ಇರುತ್ತೆ, ಅದ್ರಲ್ಲಿ ಎಲ್ಲ ಬೇರೆ ಬೇರೆ ರೀತಿಯಾಗಿ ಡಿಸೈನ್ ಇರುತ್ತೆ. ಅಂದ್ರೆ ಕ್ಯಾಟಲಾಗ್ ನಲ್ಲಿ ನಮ್ಮ ಹತ್ರ ಸ್ಟಾರ್ಟಿಂಗ್ 150 ಇದೆ, ಅಪ್ ಟು ನಿಮ್ಗೆ 2,800 2,900 ತನಕ ವೆರೈಟಿ ಇದೆ. ಕಸ್ಟಮರ್ ಕೆಲವರು ಏನ್ ಮಾಡ್ತಾರೆ, ಇವಾಗ ಜಾಸ್ತಿ ಬಜೆಟ್ ಆಗ್ಬಿಡತ್ತೆ, ಅವಾಗ ನಾವ್ ಏನ್ ಮಾಡ್ತೀವಿ, ಮಿಕ್ಸ್ ಮಾಡಿ ಕಲ್ಸ್ಬಿಡ್ತೀವಿ. ಕಲರ್ ಅವ್ರು ಹೇಳಿದ ಪ್ರಕಾರ ಮಿಕ್ಸ್ ಮಾಡಿ ಕಲ್ಸ್ಬಿಡ್ತೀವಿ. ಲಗ್ಗಿನ್ಸ್ ಅಲ್ಲಿ ಬೇಜಾನ್ ವೆರೈಟಿ ಇದೆ, ಟೋಟಲ್ ತೋರ್ಸಕ್ ಆಗಲ್ಲ. ನೋಡಿ ಪ್ಲಾಜೋ ನಲ್ಲಿ ಕೂಡ ವೆರೈಟಿ ಇದೆ, ಪ್ರಿಂಟೆಡ್ ಇದೆ, ಫುಲ್ ಎಕ್ಸ್ಪೆಂಡಬಲ್ ಇದೆ, ಫ್ರೀ ಸೈಜ್ ಇದೆ. ಒಟ್ಟಿನಲ್ಲಿ ಎಲ್ಲಾ ಸೈಜ್ ಕೂಡ ಸಿಗ್ತಾವಲ್ಲ. ಟೋಟಲ್ ವೆರೈಟಿ ಇದೆ, ಟೋಟಲ್ ಕಲೆಕ್ಷನ್ ಇರುತ್ತೆ. ಅಂದ್ರೆ ಇದರಲ್ಲಿ ನೋಡಿ ಪ್ರಿಂಟು ಇದೆ, ಪ್ಲೇನು ಇದೆ, ಎಂಬ್ರಾಯ್ಡರಿ ವರ್ಕ್ ಇದೆ. ಎಂಬ್ರಾಯ್ಡರಿ ವರ್ಕ್, ಓಕೆ. ಪ್ಲಾಜೋ ಪ್ಯಾಂಟ್ ಸ್ಟಾರ್ಟಿಂಗ್ 130 130 ಪ್ಲಾಜೋ ಪ್ಯಾಂಟ್ ಕೂಡ ಸಿಗ್ತಾವೆ. ಹೌದು, ಸ್ಟಾರ್ಟಿಂಗ್ ರೇಂಜ್. ಇವನು ಒಂದ್ ಸೆಟ್ ಅಲ್ಲಿ ಎಷ್ಟು ಇರ್ತಾವ್ರಿ? ಇದೆಲ್ಲ ಒಂದ್ ಸೆಟ್ ಅಲ್ಲಿ ಅವ್ರು ಹೇಳೋ ತರ ಕಲಿಸ್ತೀವಿ. ಆತರ ಏನಿಲ್ಲ, ಅಷ್ಟೇ ಬೇಕು ಅಷ್ಟೇ ಬೇಕು ಅಂತ. ಯಾಕಂದ್ರೆ 5-5 ಪೀಸ್ ಒಂದೊಂದ್ ಕಲರ್ ಇರುತ್ತೆ, ಆದ್ರೆ ಅವ್ರು ಹೇಳಿದ್ರೆ ಮಿಕ್ಸ್ ಮಾಡಿ ಕಲ್ಸ್ಬಿಡ್ತೀವಿ. ಈಗ ಫಸ್ಟ್ ಟೈಮ್ ಯಾರಾದ್ರೂ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ರು ಕೂಡ ಅವ್ರು ಪೂರ ಸಪೋರ್ಟ್ ಅನ್ನ ಮಾಡ್ತಿರಲ್ವಾ, ನೀವು ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ? ಎಲ್ಲಾರ್ಗು ನಾವು ರೇಟ್ ಕೂಡ ಹೇಳ್ತೀವಿ, ಈ ರೇಟ್ ಇದೆ, ಈ ರೇಟ್ ತಗೊಳೋದಿದೆ, ಈ ರೇಟ್ ಮಾಡೋದಿದೆ, ಎಲ್ಲ ಹೇಳ್ಕೊಡ್ತೀವಿ. ಇದ್ರ ಕಲೆಕ್ಷನ್ ಅಂದ್ರೆ ಬೇಜಾನ್ ಕಲೆಕ್ಷನ್ ಇದೆ ನಮ್ಮ ಹತ್ರ. ತೋರ್ಸೋದಕ್ಕೆ ಟೈಮ್ ಕಡಿಮೆ ಆಗತ್ತೆ. ಹೌದು ನೋಡಿ, ಈ ತರ ಬೇಜಾನ್ ಇದೆ, ಟೋಟಲ್ ಕಲೆಕ್ಷನ್ ಎಲ್ಲ ಬೇರೆ ಬೇರೆ ಇರುತ್ತೆ. ಆಮೇಲೆ ನೋಡಿ, ನಮ್ದೇ ಲೋಗೋ ಬರುತ್ತೆ. ಹೆಂಗಲ್ಲ, ನಾವು ಯಾರ ಹತ್ರ ತಗೊಂಡು ಮಾಡ್ತಾ ಇದೀವಿ ಅಂತ ಯಾವುದೂ ಇಲ್ಲ. ಇದು ನೋಡಿ, ನಮ್ದೇ ಧನಲಕ್ಷ್ಮಿ ಇಂಟರ್ನ್ಯಾಷನಲ್ ಇದೆ. ಆಮೇಲೆ ಅಡ್ರೆಸ್ ಕೂಡ ಇರುತ್ತೆ, ಧನಲಕ್ಷ್ಮಿ ಇಂಟರ್ನ್ಯಾಷನಲ್ U4 ಲಿಜೆಂಡ್ ಮಾರ್ಕೆಟ್, ಅಪೋಸಿಟ್ ಜಸ್ ಮಾರ್ಕೆಟ್, ಸಹರಾ ದರ್ವಾಜಾ, ಲಿಜೆಂಡ್ ಮಾರ್ಕೆಟ್. ನೀವು ಯಾವತ್ತು ರೈಲ್ವೆ ಸ್ಟೇಷನ್ ಬಂದು ಸಹರಾ ದರ್ವಾಜಾ ಬಂದು ಕಾಲ್ ಮಾಡಿದ್ರು ನಾನು ಪಿಕಪ್ ಮಾಡ್ತೀನಿ, ಇಲ್ಲ ರೈಲ್ವೆ ಸ್ಟೇಷನ್ ಅಂದ ಪಿಕಪ್ ಮಾಡ್ತೀನಿ. ಬೇಜಾರು ವೆರೈಟಿ ಇದೆ, ಕ್ಯಾಟಲಾಗ್ ಕಮ್ಮಿ 300-400 ಕ್ಯಾಟಲಾಗ್ ವೆರೈಟಿ ಇದೆ ನಮ್ಮ ಹತ್ರ. ಮತ್ತೆ ಡೈರೆಕ್ಟ್ ಆಗಿ ಇಲ್ಲಿ ಬಂದ್ರೆ ಇಲ್ಲಿ ಇರಲು ವ್ಯವಸ್ಥೆ ಕೂಡ ಇದೆ ಅಲ್ರಿ? ಹೋಟೆಲ್ ವ್ಯವಸ್ಥೆ ಮಾಡಿಸ್ಬಿಡ್ತೀವಿ. ಅವರು ನೋಡಿ, ಡೈರೆಕ್ಟ್ ಆಗಿ ಹೋದ್ರೆ 1,200-1,300 ರೂಪಾಯಿ ಕೇಳ್ತಾರೆ. ಆಟೋ ಅವ್ರು ಕರ್ಕೊಂಡು ಹೋದ್ರೆ 1,200-1,300 ರೂಪಾಯಿ ಕೇಳ್ತಾರೆ. ನಾವು 700-800 ಆತರ ವ್ಯವಸ್ಥೆ ನೋಡಿ ಯಾವ ತರ ಇರುತ್ತೆ ಆತರ ಅವ್ರಿಗೆ ಕಡಿಮೆ ಹಣಕ್ಕೆ ಹೋಟೆಲ್ ಕೂಡ ನೀವು ಕೊಡಿಸ್ತೀರಾ? 100% ಅಂದ್ರೆ ಅವ್ರು 50% ಗೆ ಹೋಟೆಲ್ ಮಾಡಿಸ್ಬಿಡ್ತೀವಿ. ಹೊರಗಿನ ರೇಟ್ ಇರೋಕ್ಕಿಂತ ಕಡಿಮೆ ಬೆಲೆಗೆ ಮಾಡಿಸ್ಕೊಡ್ತೀರಾ? ಹೌದು. ಸೊ ಫ್ರೆಂಡ್ಸ್, ನೋಡಿದ್ರೆಲ್ಲ ನಮ್ಮ ಕನ್ನಡಿಗರು ಎಲ್ಲಿದ್ದಾರೆ, ನಿಮಗೆ ಸಂಪೂರ್ಣವಾಗಿ ಸಹಾಯ ಮಾಡ್ತಾರೆ ನಿಮ್ಮದೇ ಆದ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲು, ಹಾಗೂ ತುಂಬ ಜನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೀವು ಕೂಡ ಇಲ್ಲಿಗೆ ಭೇಟಿ ನೀಡ್ಬೋದು, ಅಥವಾ ಕರೆ ಮಾಡಿ ನಿಮ್ಮ ಮನೆಗೆ ಪಾರ್ಸಲ್ ಕೂಡ ತರಿಸ್ಬೋದು. ಈಗಲೇ ಕರೆ ಮಾಡಿ, ಸ್ಕ್ರೀನ್ ಮೇಲ್ಗಡೆ ನಂಬರ್ ಇದೆ, ನೀವು ಡೈರೆಕ್ಟ್ ಇಲ್ಲಿಗೆ ಬರ್ತೀನಂದರೆ ನಿಮಗೆ ವಿಡಿಯೋ ಕೊನೆಯಲ್ಲಿ ಅಡ್ರೆಸ್ ಕೂಡ ಕೊಟ್ಟಿರ್ತೇನೆ, ಅಲ್ಲಿ ನೀವು ನೋಡಿ ಅಡ್ರೆಸ್ಗೆ ಕೂಡ ಬರ್ಬೋದು. ನಂತರ ಇಲ್ಲಿ ಪಾರ್ಸಲ್ ಕೂಡ ಇಲ್ಲಿ ನೋಡ್ತಿರ್ಬೋದು, ಈ ರೀತಿ ಪಾರ್ಸಲನ್ನು ನಿಮ್ಮ ಮನೆಗೆ ಬಂದು ತಲುಪಿಸ್ತಾರೆ. ಹೌದು ಫ್ರೆಂಡ್ಸ್, ಕೇವಲ 5-6 ದಿನದಲ್ಲೇ ನಿಮ್ಮ ಮನೆಗೆ ಬಂದು ಪಾರ್ಸಲ್ ಕೂಡ ತಲುಪುತ್ತೆ. ನೀವು ಸೆಲೆಕ್ಟ್ ಮಾಡಿದ್ದೇ ನಿಮ್ಮಲ್ಲಿ ಇರುತ್ತೆ. ಇವರಲ್ಲಿ ಇನ್ನೂ ಹೆಚ್ಚು ಉಡುಪುಗಳು, ಸೀರೆ ಆಗಿರ್ಬೋದು, ಡ್ರೆಸ್ ಮೆಟೀರಿಯಲ್, ಅದನ್ನು ಕೂಡ ಸಿಗುತ್ತೆ. ಅವನು ಕೂಡ ಮುಂಬರುವ ವೀಡಿಯೋಗಳಲ್ಲಿ ನೋಡೋಣ. ಅದಕ್ಕಾಗಿ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ವೀಡಿಯೋಗಳಿಗೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಗಂಟೆಯನ್ನು ಕೂಡ ಮರೆಯದೇ ಒತ್ತಿ.